ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕು ಸೋಲೂರಿನ ಬಸವೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಸುರಭಿ ಫೌಂಡೇಶನ್ ಹಾಗೂ ಗೇಲ್ ಕಂಪನಿ ಸಹಯೋಗದಲ್ಲಿ ಸುರಭಿ ಚಿಣ್ಣರ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಶಿವರುದ್ರಪ್ಪ, ಇಸಿಒ ಗಂಗಾಧರ್, ರಾಜಶೇಖರ್, ಗೇಲ್ ಕಂಪನಿಯ ನಿತ್ಯಕೃಷ್ಣಮೂರ್ತಿ, ಗಿರೀಶ್ ಶೆಣೈ, ಗಣೇಶ್ ಶೆಣೈ, ಗೀತಾ ಶಾಮಣ್ಣ, ಸುರಭಿ ಫೌಂಡೇಶನ್ ಅಧ್ಯಕ್ಷ ಎಎಸ್ ಪಾಟೀಲ್, ಮಂಗಳಾ ಪಾಟೀಲ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಿದ್ಧಗಂಗಾ ಮಠದ ವಿಶೇಷ ಅಧಿಕಾರಿ ಎಲ್ ಬಸವರಾಜುರವರು ಚಿಣ್ಣರ ಮೇಳಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಗಳು
children here. So excited sitting here early in the morning, ready to, you know, take part in all these activities. So thank you so much for making us a part of this special day. And special wishes to all the children. Best wishes, all the best. Do well. ಮೊದಲನೇ ಆಗಿ ತಾಯಂದಿರು ಕೊಡಬೇಕು, ಅದಾದ ಮೇಲೆ ಉಪ
ನಂತರ ಸಿದ್ಧಗಂಗಾ ಮಠದ ವಿಶೇಷ ಅಧಿಕಾರಿ ಎಲ್ ಬಸವರಾಜುರವರು ಚಿಣ್ಣರ ಮೇಳಕ್ಕೆ ಚಾಲನೆ ನೀಡಿದರು. ಶರಣರ ದಿವ್ಯ ಸಂದೇಶಗಳನ್ನು ಹೆಗಲ ಮೇಲೆ ಒತ್ತು ನೀಡಿದು ಬಡವರ ಬಾಳಿನಲ್ಲಿ ಬೆಳಕನ್ನು ನೀಡಿ ಅನ್ನ ಮತ್ತು ಆಶ್ರಯ ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಶಿವಯೋಗಿಗಳ ಕಾಲೇಜಿನ ಶಾಲೆಯಲ್ಲಿ ಸುರಭಿ ಚಿಣ್ಣರ ಸಂಭ್ರಮ ನಡೀತಾ ಇದೆ. ತಾವು ಆಡಳಿತಾಧಿಕಾರಿಗಳಾಗಿ ಬಸವರಾಜ ಸರ್ ಅವರು ವಿಶೇಷಾಧಿಕಾರಿಗಳಾಗಿ ಭಾಗವಹಿಸಿದ್ರಿ. ಈ ಸಂಭ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಪಾದಾರ ಮೇಲೆ ಹೊರಮಟ್ಟು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸ್ವಾಮಿಗಳವರಲ್ಲಿ ಹೊರಮಟ್ಟು ಹಿರಿಯ ಸ್ವಾಮಿಗಳಂಥ ಶಿವಸಿದ್ದೇಶ್ವರ ಸ್ವಾಮಿಗಳನ್ನು ಹೊರಮಟ್ಟು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸುರಭಿ ಫೌಂಡೇಶನ್ ಟ್ರಸ್ಟ್ನವರನ್ನ ಜ್ಞಾಪಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ಮಕ್ಕಳು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರನ್ನು ಒಳಗೊಂಡಂತೆ ಈ ಸುರಭಿ ಚಿನ್ನರ ಮೇಳ ಕೇವಲ ಬರೀ ಆಟಕ್ಕೋಸ್ಕರವಾಗಿ ಇರೋವಂಥದ್ದಲ್ಲ, ಇದು ಶೈಕ್ಷಣಿಕವಾಗಿ ಅದರ ಒಂದು ಅಂಗವಾಗಿ ಶಿಕ್ಷಣವನ್ನು ಹೆಚ್ಚಿಸ್ತಕ್ಕಂಥ ಒಂದು ಅಂಗವಾಗಬೇಕು ಆಗ್ತಾ ಇದೆ. ಇದೇ ರೀತಿ ಬರೀ ಶೈಕ್ಷಣಿಕವಾಗಿ ಹೋದಂಥ ಅವಧಿನಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಕಲಿತಾರೆ, ನೆಕ್ಸ್ಟು ಮರ್ಕೋಯೋದು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದ್ದರಿಂದ ಸುರಭಿ ಚಿನ್ನರ ಮೇಳದಲ್ಲಿ ಇವರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಸಂಸ್ಥೆ ಪರವಾಗಿ ನಮ್ಮ ಕಾರ್ಯದರ್ಶಿಗಳು ಇದನ್ನು ಲಿಸ್ಟ್ ಅಂದ ತಕ್ಷಣವೇ ಹೇಳಿದ್ರು, ಮೊದಲು ಇವ್ರಿಗೆ ಅದೇನು ಬೇಕು ಪರ್ಮಿಷನ್ ಕೊಡಿಸಿ ಒಂದು ವ್ಯವಸ್ಥೆ ಮಾಡಿಸಿ ಅವ್ರು ನೆರೆಯುವಾಗ ನಾವು ಮಾಡಬೇಕಾದ ಕೆಲಸ ಇವ್ರು ಮಾಡ್ತಿದ್ದಾರೆ ಅಂತ. ಇದೆಲ್ಲ ನಾವು ಮಕ್ಕಳನ್ನ ನೋಡ್ತಾ ಇದ್ದೀವಿ, ಕೇವಲ ನಮ್ಮ ಸಂಸ್ಥೆ ಮಕ್ಕಳೇ ಅಲ್ಲ, ಬೇರೆ ಬೇರೆ ಕಡೆಯಿಂದಲೂ ನೆಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳು ಬಂದಿರೋದು. ಎಲ್ಲರೂ ಇಲ್ಲಿ ಒಂದು ಕಡೆ ಸೇರಿ ಒಂದು ಸಮ್ಮಿಲನ ಆದಾಗ ನಾವು ಏನು ನಾವು ಗುರುಗಳು ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ರು ಅದನ್ನು ನಾವಿಲ್ಲಿ 100% ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಎಲ್ಲ ಮಕ್ಕಳು ಕೂಡ ಇದರ ಒಂದು ಇದನ್ನು ಪಡ್ಕೊಂಡು ಈ ಸೌಲಭ್ಯವನ್ನು ಪಡ್ಕೊಂಡು ಸಂಸ್ಥೆಗಳಿಗೆ ತಂದೆ ತಾಯಿಗಳಿಗೆ ಇವರೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರನ್ನು ತರಲಿ, ಈ ಕಾರ್ಯಕ್ರಮವನ್ನು ನಿಷ್ಪೃಹವಾಗಿ ನಡೆಸ್ತಾ ಇರ್ತಕ್ಕಂಥ ಸುರಭಿ ಫೌಂಡೇಶನ್ ಟ್ರಸ್ಟ್ನವ್ರಿಗೂ ಕೂಡ ನಾವು ಆಭಾರಿಗಳಾಗಿರ್ತೀವಿ. ಈ ಇದರಿಂದ ಎಲ್ಲರೂ ಮಕ್ಕಳು ಶೈಕ್ಷಣಿಕ ಮುಂದುವರಿಲಿ, ಇಂಥ ಕಾರ್ಯಕ್ರಮಗಳು ಇನ್ನೂ 16 ನಡೀಲಿ ಅಂತ ಹೇಳಿ ನಾನು ಅವರನ್ನು ಆಶಿಸ್ತೇನೆ. ಅವರಲ್ಲಿ ಮಕ್ಕಳಿಗೂ ಒಂದು ಹಿತನುಡಿಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆಗೆ, ನಮ್ಮ ಈ ಎಲ್ಲ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ನಡೆದಾಡುವ ದೇವರಂದೇ ನಮ್ಮೆಲ್ಲರ ಋಣಮನಗಳಲ್ಲಿರುವ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಜನ್ಮಸ್ಥಳದಲ್ಲಿ ವೀರಾಪುರದಲ್ಲಿ ಪುತ್ಥಳಿ ಕಾರ್ಯ ನಿಂತಿದೆ. ಸರ್ಕಾರದ ಮೇಲೆ ವಿಶೇಷಾಧಿಕಾರಿಗಳಾಗಿ ಏನಾದರೂ ಒತ್ತಡ ಆಗ್ತೀರ ಸರ್? ಹಾಂ, ಆಗ್ತೀವಿ ಸರ್. ಅದಕ್ಕೆ ನಮಗಿನ್ನೂ ಅದಕ್ಕಾಗಿ ಒಂದು ಕಮಿಟಿ ಇದೆ. ಆ ಕಮಿಟಿನವರು ಎಷ್ಟು ಒತ್ತಾಯ ಮಾಡ್ತಿದ್ದಾರೆ ಅಂದರೆ ಅದು ಆದಷ್ಟು ಬೇಗ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮ ಆಗ್ತಾ ಇದೆ ಸರ್. ಅದು ಆಗುತ್ತೆ ಸರ್. ಧನ್ಯವಾದ. ಅತಿ ಶೀಘ್ರದಲ್ಲೇನೇ ಆಗುತ್ತೆ. ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.